ಶ್ರೇಯಸ್ ಕಿಚನ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಮೊಸರು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಉಪವಾಸ ಮಾಡೋರ್ಗಂತೂ ತುಂಬ ಒಳ್ಳೆಯ ರೆಸಿಪಿ. ಹಾಗೆ ಬೇಗ ದಿಢೀರಾಗಿ ನಮ್ಗೆ ಏನಾದರೂ ತಿನ್ಬೇಕು ಅನಿಸಿದಾಗ, ಹೊಟ್ಟೆ ಹಶುವಾದಾಗ ಈ ಥರ ಮಾಡಿಕೊಂಡು ಅವಲಕ್ಕಿನ ತಿನ್ಕೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ನಾನಿಲ್ಲಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಇದನ್ನು ಚೆನ್ನಾಗಿ ತೊಳೆದು ಬಸ್ತಿಟ್ಕೊತೀನಿ. ಇದನ್ನು ಮೊಸರಲ್ಲೇ ನೆನೆಸ್ಕೋಬೇಕು. ನಾನಿಲ್ಲಿ ಒಂದು 5-6 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕಿಡಬೇಕು. ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರಲ್ಲೇ. ನಿಮಗೆ ಮೊಸರು ಕಡಿಮೆ ಅನಿಸಿದರೆ ಬೇಕಾದರೆ ಮತ್ತೆ ಮೊಸರು ಹಾಕ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೊಸರಲ್ಲೇ ಅವಲಕ್ಕಿ ನೆನೆಯಬೇಕು, ನಾವು ನೀರಾಕಿ ನೆನೆಸಲ್ಲ. ಇದನ್ನು ಮೊಸರಲ್ಲೇ ನೆನೆಸ್ಬೇಕು. ಈಗ ಕಡಿಮೆ ಆಗಿದೆ ಸ್ವಲ್ಪ, ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಮುಚ್ಚಿಡ್ತಾ ಇದ್ದೀನಿ ನೋಡಿ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಈ ಒಂದು 10 ನಿಮಿಷ ಆದಮೇಲೆ ನೋಡಿ ತೆಗೆದಿರೋದು. 10 ನಿಮಿಷ ಆದಮೇಲೆ ಮೊಸರಲ್ಲೇ ಅವಲಕ್ಕಿ ಹೇಗೆ ಚೆನ್ನಾಗಿ ನೆಂದಿದೆ ಅಂತ. ತುಂಬಾ ನೆನೆಸ್ಬಾರ್ದು, ತುಂಬ ಮೊಸರು ಹಾಕಿದರೆ ತುಂಬ ಮೆತ್ತಗಾಗುತ್ತೆ, ಹಾಗೂ ಆಗಬಾರ್ದು. ಸ್ವಲ್ಪ ಗಟ್ಟಿ ಇರಬೇಕು, ತುಂಬಾ ಮೆತ್ತಗಾಗಬಾರ್ದು. ಆ ಥರ ಮೊಸರು ಒಂದು ಅದಕ್ಕೆ ಹಾಕ್ಬಿಟ್ಟು ನೆನೆಸ್ಬೇಕು. ಹಾಗಾಗಿ ನಾನು ಟೇಬಲ್ ಸ್ಪೂನ್ ಲೆಕ್ಕದಲ್ಲೇ ಮೊಸರನ್ನು ಹಾಕ್ಬಿಟ್ಟು ನೆನೆಸಿರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿದಾದಮೇಲೆ ಒಂದು ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತೀನಿ. ಕರಿಬೇವು, ಕೊತ್ತಂಬರಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಹಸಿಮೆಣಸಿನ್ಕಾಯಿ ಒಂದಷ್ಟೇ ಹಾಕಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನಿಮಗೆ ಬೇಕಂದರೆ ಕ್ಯಾರೆಟ್ ತುರಿ ಹಾಕ್ಕೋಬೋದು, ಮಿಕ್ಸ್ಚರ್ ಹಾಕ್ಕೋಬೋದು, ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಉಪವಾಸ ಮಾಡೋರಿಗೆ ಅಂತಲೇ ತೋರಿಸ್ತಿರೋದ್ರಿಂದ ನಾನು ಅದನ್ನು ಏನನ್ನು ಕೂಡ ಹಾಕಿಲ್ಲ. ಬೇಕಾದ್ರೆ ಕ್ಯಾರೆಟ್ ತುರಿನ ಹಾಕ್ಕೋಬೋದು. ಇವಾಗ ನೋಡಿ ತುಂಬ ಟೇಸ್ಟಿಯಾದ ಮೊಸರು ಅವಲಕ್ಕಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.